ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ನೀವೆಲ್ಲರೂ? ನಾವಂತೂ ಗಮ್ಮತ್ತಲ್ಲಿ ಇದ್ದೇವೆ. ನನಗೆ ಮತ್ತು ಕಿಯಾರಿಗೆ ಸ್ವಲ್ಪ ಶೀತ ಆಗಿದೆ ಆಯಿತಾ, ಅದಕ್ಕೆ ಬೆಳಿಗ್ಗೆ ಬೆಳಿಗ್ಗೆ ಸಂಬ್ರಬಳ್ಳಿ ಮತ್ತು ತುಳಸಿ ಲೀವ್ಸನ್ನು ನಾನು ತಂದಿದ್ದೆ ಮಮ್ಮಿ ಮನೆಯಿಂದ ನಿನ್ನೆ ರಾತ್ರಿ. ಅದನ್ನು ಸ್ವಲ್ಪ ಚಂದ ಮಾಡಿ ತೊಳೆದು ಸ್ವಲ್ಪ ಶೇಕೆ ಕೊಡಬೇಕು ತವದಲ್ಲಿ. ಶೇಕೆ ಕೊಟ್ಟು ಆಗ ಅದು ನೀರು ಜ್ಯೂಸ್ ಒಳ್ಳೆ ಬಿಡ್ತದೆ. ಅದಕ್ಕೆ ಶೇಕೆ ಕೊಟ್ಟು ಎಲ್ಲ ಎಲೆಯನ್ನು ಹಾಕ್ತಾ ಇದ್ದೇನೆ ತವದಲ್ಲಿ. ಜಸ್ಟ್ ಒಂದು 1 ಮಿನಿಟ್ಸ್ನೂ ಇಲ್ಲ, 30 ಸೆಕೆಂಡ್ಸ್ ಇಟ್ಟರೆ ಸಾಕು, ಎಲ್ಲ ಹೀಗೆ ಆಗುತ್ತೆ, ಫುಲ್ ವೆಟ್ ಆಗುತ್ತಲ್ಲ ಲೀಫ್. ಆಗ ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ತಣಿದ ಮೇಲೆ ಅದನ್ನ ಜ್ಯೂಸನ್ನೆಲ್ಲ ಒಳ್ಳೆ ಎಕ್ಸ್ಟ್ರಾಕ್ಟ್ ಮಾಡಿ ಸ್ವಲ್ಪ ಹನಿ ಸೇರಿಸಿ ಒಳ್ಳೆ ಮಿಕ್ಸ್ ಮಾಡಿ ಮಕ್ಕಳಿಗೆ ಕೊಟ್ಟರೆ ಒಳ್ಳೆ ಬೆನಿಫಿಟ್ ಆಗುತ್ತೆ. ಬಟ್ ಇದು ಖಾಲಿ ಇನಿಷಿಯಲ್ ಕೋಲ್ಡ್ ಇರುವಾಗ ಆಯಿತಾ. ಒಮ್ಮೆ ಜಾಸ್ತಿ ಆದ ಮೇಲೆ ಡಾಕ್ಟರನ್ನೇ ತೋರಿಸೋದು ಬೆಟರ್, ಯಾಕಂದರೆ ನಾವೇ ಡಾಕ್ಟರ್ ಆದರೆ ಮತ್ತು ಇನ್ನೂ ಹೆಚ್ಚಾದರೆ ಕಷ್ಟ ಅಲ್ಲ, ಮಕ್ಕಳಿಗೆ ಹೇಳಿಕೆ ಸರಿ ಬರುವುದಿಲ್ಲ. ಅದಕ್ಕೆ ಡಾಕ್ಟರ್ನ ಕನ್ಸಲ್ಟ್ ಮಾಡೋದೇ ಒಳ್ಳೆ. ಇದು ಇನಿಷಿಯಲ್ ಆದ್ದರಿಂದ ನಾನು ಮನೆಯಲ್ಲಿ ಹೋಮ್ ರೆಮಿಡೀಸ್ ಯೂಸ್ ಮಾಡ್ತಿದ್ದೇನೆ. ಜ್ಯೂಸ್ ನೋಡಿ, ಹೀಗೆ ಎಕ್ಸ್ಟ್ರಾಕ್ಟ್ ಮಾಡಿದರೆ ಒಳ್ಳೆ ಜ್ಯೂಸ್ ಬರ್ತದೆ. ಮತ್ತು ಇದಕ್ಕೆ ಸ್ವಲ್ಪ ಹನಿ ಹಾಕಿ ಒಳ್ಳೆ ಮಿಕ್ಸ್ ಮಾಡಿ ಕೊಟ್ಟರೆ ಆಯಿತು. ಮಿಕ್ಸಿಂಗ್ ಪಾರ್ಟ್ನರಾಗಿ ನಮ್ಮದು ವೀನಕ್ಕ ಇದ್ದಾರೆ, ಮಿಕ್ಸ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಿದ್ದಾರೆ ನನಗೆ. ನಾನು ಶೂಟ್ ಮಾಡ್ತಾ ಇದ್ದೇನೆ. ಮಾಡಿ ಎಲ್ಲ ಆಯ್ತು, ಇನ್ನು ಕುಡಿತಾಳ ಇಲ್ಲವ ಅದೇ ಒಂದು ದೊಡ್ಡ ಕ್ವಶನ್ ಮಾರ್ಕ್. ಬಂದ್ರು ನೋಡಿ ಪೇಷಂಟ್. ಬಾಬು ಮದ್ದು ಕುಡಿತೀಯಾ? ಸ್ವಲ್ಪ ಕುಡೀರಿ. ಅವಳಿಗೆ ಹೇಟೆಸ್ಟ್ ಮದ್ದು ಆದರೆ, ಬಟ್ ಸ್ಟಿಲ್ ಹೇಗೆ ಸಹ ಮಂಗೆ ಮಾಡಿ ಮತ್ತೆ ಕುಡಿತಾಳೆ ಅದು ಬೇರೆ ವಿಷಯ ಅಲ್ಲ. ಮಕ್ಕಳು ಹೇಗೆ ಸಹ ನಾವು ಇದು ಮಾಡಿ ಮಂಗೆ ಮಾಡಿ ಕುಡಿಸ್ಬೇಕು, ಕುಡಿಯೋದ್ಲ ಅಂತಲ್ಲಿ ಬಿಟ್ಟು ಬಿಟ್ಟರೆ ಜಾಸ್ತಿ ಆಗಿ ಹೋದ್ರೆ ಮತ್ತೆ ಕಷ್ಟ ಆಗ್ತದಲ್ಲ. ಇಲ್ಲಿ ನಾನು ಕಿಯಾರಿಗೆ ಕನ್ವಿನ್ಸ್ ಮಾಡ್ತಿದ್ದೇನೆ, ಒಮ್ಮೆ ಕುಡಿ ಮಾರ ಇದ್ದಿ ಅಂತೇಳಿ. ಅವಳು ಟ್ರೈ ಮಾಡಲಿಕ್ಕೆ ಸಹ ರೆಡಿ ಇಲ್ಲ. ಆ್ಯಕ್ಚುಲಿ ಟ್ರೈ ಮಾಡಿದರೆ ಇದು ಸ್ವೀಟ್ ಉಂಟು, ಇದು ಏನು ಅಷ್ಟು ಬಿಟ್ಟರ್ ಟೇಸ್ಟ್ನೂ ಅಲ್ಲ, ಒಳ್ಳೆ ಟೇಸ್ಟಿಯಾಗಿ ಇರ್ತದೆ ಅಂತ ಹೇಳ್ಬೋದು. ಹನಿ ಹಾಕ್ತೇವಲ್ಲ ಅದರಿಂದ ಅಷ್ಟು ಬಿಟ್ಟರ್ ಏನೂ ಇರುವುದಿಲ್ಲ. ಇದು ಸ್ವಲ್ಪ ಟೇಸ್ಟ್ ಮಾಡಿದ ಮೇಲೆ ಗ್ಯಾರಂಟಿ ಮಕ್ಕಳು ಇದನ್ನು ಕುಡಿದು ಬಿಡ್ತಾರೆ. ಮದ್ದು ಕುಡಿಯುವಾಗ ಸಹ ಇಂಟರ್ವಲ್ ಮಾಡಿ ಅಂತೂ ಇಂತೂ ಇವಳು ಇನ್ನು ಕುಡಿಯುವಾಗ ಪುಲ್ಯಕಾಂಡ ಆಗ್ತದೆ ಅಂತೇಳಿ ನಾನೇ ಕುಡಿಸಿ ಬಿಟ್ಟು ಒಂದು 2-3 ಟೀಸ್ಪೂನ್ ಬರ್ತದೆ. ಅದು ಕುಡಿಸಿದರೆ ತುಂಬ ರಿಲೀಫ್ ಸಿಗ್ತದೆ. ಕಂಟಿನ್ಯೂಟಿ ಇರಬೇಕು, ಅದು 3 ಡೇಸ್ ಕೊಟ್ಟರೆ ಇನ್ನೂ ಒಳ್ಳೆಯದು. ಅಂತೂ ಇಂತೂ ಇವಳ್ದು ಕುಡ್ದಾದ ಮೇಲೆ ಸೀದಾ ಮಮ್ಮಿಯನ್ನು ಪಿಕಪ್ ಮಾಡಲಿಕ್ಕೆ ಹೋದೆ. ಮಮ್ಮಿಯನ್ನು ಪಿಕಪ್ ಮಾಡಿ ನಾವೀಗ ಶಕ್ತಿನಗರಿಗೆ ಹೋದೆವು. ಇವರು ನನ್ನ ಅಜ್ಜಿಯ ಫಸ್ಟ್ ಕಸನ್. ಇವರನ್ನು ಸಿಕ್ಕಿ ತುಂಬ ಖುಷಿಯಾಯಿತು. ತುಂಬ ಮಾತಾಡಿ ಮತ್ತು ಮನೆಗೆ ಬಂದು ಪ್ಯಾಕಿಂಗ್ ಎಲ್ಲ ಮಾಡಿ ಎಲ್ಲ ಸೆಟ್ ಆಗಿ ಇಟ್ಟಿದ್ದೇವೆ. ನೆಕ್ಸ್ಟ್ ಡೇ ಸೀದಾ ಹೋಗ್ಲಿಕ್ಕೆ, ಇನ್ನು ಏನು ಲಾಸ್ಟ್ ಮಿನಿಟ್ ಪ್ಯಾಕಿಂಗ್ ಮಾಡಲಿಕ್ಕೆ ಇಲ್ಲ. ಇದು ನೆಕ್ಸ್ಟ್ ಡೇ. ಡ್ಯಾಡಿ ಎಲ್ಲ ನಮ್ಮ ಬ್ಯಾಗ್ಸನ್ನು ಕಾರಲ್ಲಿ ಇಟ್ಟಿದ್ದಾರೆ. ಹೊರಟಿದ್ದೇವೆ, ಬ್ಯಾಗ್ಸ್ ಎಲ್ಲ ರೆಡಿ ಆಗಿದೆ. ಫುಲ್ ಗಡಿಬಿಡಿ ಗಡಿಬಿಡಿ ಅಂತ ವೀಡಿಯೋಸ್ ಮಾಡಲಿಕ್ಕೆ ಆಗಲಿಲ್ಲ ಆಯಿತಾ. ಅಂತೂ ಬ್ಯಾಗ್ಸ್ ಎಲ್ಲ ಇಟ್ಟು ಈಗ ಏರ್ಪೋರ್ಟಿಗೆ ನಮ್ಮ ಪ್ರಯಾಣ. ಏರ್ಪೋರ್ಟ್ ರೋಡ್ ಸ್ವಲ್ಪ ಬೆಟರ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಈಗ ಅಷ್ಟು ಪಾಟ್ಹೋಲ್ಸ್ ಎಲ್ಲ ಇಲ್ಲ ಏರ್ಪೋರ್ಟ್ ಹೋಗುವಾಗ, ಸ್ವಲ್ಪ ಒಳ್ಳೆ ಮಾಡಿದ್ದಾರೆ ರೋಡ್. ಬೆಳಿಗ್ಗೆ ಅಂತೂ ಶಾಂತ ಮರ, ಎಲ್ಲಿ ಸಹ ಟ್ರಾಫಿಕ್ ಇಲ್ಲ, ಸೀದಾ ಹೋಗ್ಬೋದು, ಸೀದಾ ಬರ್ಬೋದು, ಏನು ಟೆನ್ಷನ್ ಇಲ್ಲ. ಅಂತೂ ಇಂತೂ ಏರ್ಪೋರ್ಟ್ ರೋಡಿಗೆ ಬಂದೆವು. ಇದುವೇ ಮ್ಯಾಂಗ್ಳೂರ್ದು ಏರ್ಪೋರ್ಟಿಗೆ ಹೋಗುವ ರಸ್ತೆ. ಮ್ಯಾಂಗ್ಳೂರ್ದು ಏರ್ಪೋರ್ಟ್ ಒಂದು ಮೌಂಟನ್ ಮೇಲೆ ಇರುವುದು ಆಯ್ತಾ, ಅದಕ್ಕೆ ಟೇಬಲ್ ಟಾಪ್ ರನ್ ವೇ ಅಂತ ಹೇಳ್ತಾರೆ. ಕರ್ನಾಟಕದಲ್ಲಿ 2 ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಉಂಟು, ಒಂದು ಬ್ಯಾಂಗ್ಳೂರಲ್ಲಿ, ಒಂದು ಮ್ಯಾಂಗ್ಳೂರಲ್ಲಿ. ಮ್ಯಾಂಗ್ಳೂರ್ದು ಏರ್ಪೋರ್ಟ್ ಸೆಕೆಂಡ್ ಬ್ಯುಸಿಯೆಸ್ಟ್ ಏರ್ಪೋರ್ಟ್ ಅಂತ ಹೇಳ್ತಾರೆ, ಯಾಕಂದರೆ ಫಸ್ಟ್ ಬ್ಯುಸಿಯೆಸ್ಟ್ ಬ್ಯಾಂಗ್ಳೂರ್ ಅಲ್ಲ, ಸೊ ಸೆಕೆಂಡ್ ಬ್ಯುಸಿಯೆಸ್ಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಯ್ತಾ. ಕರ್ನಾಟಕದಲ್ಲಿ ತುಂಬ ಏರ್ಪೋರ್ಟ್ ಉಂಟು, ಬಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇರೋದು 2 ಅಂತೇಳಿ ಹೇಳ್ತಾರೆ, ಒಂದು ಬ್ಯಾಂಗ್ಳೂರಲ್ಲಿ, ಒಂದು ಮ್ಯಾಂಗ್ಳೂರಲ್ಲಿ. ಡ್ಯಾಡಿ ಡ್ರೈವ್ ಮಾಡ್ತಿದ್ದಾರೆ. ನಾನು ಲಾಸ್ಟ್ ಮಿನಿಟ್ ಡ್ರೈವ್ ಮಾಡೋದು ಬೇಡ ಅಂತೇಳಿ ಡ್ಯಾಡಿ ಡ್ರೈವ್ ಮಾಡಿ ನಮ್ಮನ್ನು ಕೊಂಡೋಗ್ತಾ ಇದ್ದಾರೆ. ಇದು ಮ್ಯಾಂಗ್ಳೂರ್ದು ಏರ್ಪೋರ್ಟ್ದು ಎಂಟ್ರೆನ್ಸ್. ಸೊ ಇಲ್ಲಿ ಫಾಸ್ಟ್ಯಾಗ್ ಹಾಕಿದ್ದಾರೆ, ಚಾರ್ಜಸ್ ಎಲ್ಲ ಫಾಸ್ಟ್ಯಾಗಲ್ಲೇ ಕಟ್ ಆಗ್ತದೆ. ಅದೊಂದು ವೇ ಈಸಿ ಅಲ್ಲ, ಕ್ಯಾಶ್ ಫ್ರೀ ಅಂತ ಹೇಳ್ಬೋದು, ಏನು ಟೆನ್ಷನ್ ಇಲ್ಲ. ಆ ಫಾಸ್ಟ್ಯಾಗನ್ನು ರೀಚಾರ್ಜ್ ಮಾಡ್ತಾ ಇದ್ರೆ ಆಯಿತು. ಮ್ಯಾಂಗ್ಳೂರ್ದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಈಗ ಫುಲ್ ರೆನೊವೇಷನ್ ಮಾಡಿ ಅಂತೂ ತುಂಬ ಚಂದ ಮಾಡಿದ್ದಾರೆ, ಒಳ್ಳೆ ಮೇಂಟೆನ್ಸ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಮುಂಚೆ ಎಲ್ಲ ನಮಗೆ ಏರ್ಪೋರ್ಟ್ ಒಳಗೆ ಹೆಚ್ಚು ನಡೀಲಿಕ್ಕೆ ಸಿಗ್ತಿರ್ಲಿಲ್ಲ, ಯಾಕಂದರೆ ಅಷ್ಟು ದೊಡ್ಡ ಇರಲಿಲ್ಲಲ್ಲ ಏರ್ಪೋರ್ಟ್. ಈಗಂತೂ ದೊಡ್ಡ ಮಾಡಿದ್ದಾರೆ, ಒಮ್ಮೆ ನಾವು ಫ್ಲೈಟಿಂದ ಇಳಿದ ಮೇಲೆ ತುಂಬ ನಡೀಲಿಕ್ಕುಂಟು. ಆಯ್ತು, ಇನ್ನು ಮಮ್ಮಿ ಡ್ಯಾಡಿ ಹೊರಡುವ ಸಮಯ. ಇವಳ ಮುಖ ನೋಡಿ, ಡಿಟ್ಯಾಚ್ ಆಗುದಂದ್ರೆ ಇವಳಿಗೆ ಸ್ವಲ್ಪನೂ ಇಷ್ಟ ಇಲ್ಲ, ಆದ್ರೂ
ಅವಳು ನನ್ನ ಮಮ್ಮಿ ಡ್ಯಾಡಿ ಹತ್ರ ಇವಳು ಸ್ವಲ್ಪ ಜಾಸ್ತಿ ಅಟ್ಯಾಚ್ಡ್ ಇದ್ದಾಳೆ. ಕೂಗ್ಲಿಕ್ಕೆ ಸ್ಟಾರ್ಟ್, ಅಮ್ಮಮ್ಮ ಬನ್ನಿ 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 ಅಂತೇಳಿ ಪೋಸ್ಟ್ ಮಾಡ್ತಾ ಇದ್ದಾಳೆ ಮಮ್ಮಿ. ಅನ್ನು ಅಂತೂ ಇಂತೂ ಇವಳನ್ನು ಸಮಾಧಾನ ಮಾಡಿ ನನ್ನ ಬ್ಯಾಗ್ ಮೇಲೆ ಕುತ್ಕೊಳಿಸಿ ನಾನು ಟ್ರಾಲಿ ದುಡ್ತಾ ಹೋಗ್ತಾ ಇದ್ದೇನೆ. ಡಿಪಾರ್ಚರ್ಸಲ್ಲಿ ಎಲ್ಲರ ಮುಖ ನೋಡುವಾಗದ್ದು ತುಂಬ ಬೇಜಾರಾಗ್ತದೆ. ಬರುವಾಗ ಖುಷಿ ಅಲ್ಲ, ಹೋಗುವಾಗ ಬೇಜಾರು. ಎಲ್ಲರನ್ನು ಬಿಟ್ಟು ಹೋಗೋದಂತ ಹೇಳುವಾಗ ತುಂಬ ಬೇಜಾರಾಗ್ತದೆ. ಏನು ಮಾಡೋದು, ಎಲ್ಲರಿಗೆ ಕಮಿಟ್ಮೆಂಟ್ಸ್ ಇರ್ತದಲ್ಲ, ಅವರವರ ಕಮಿಟ್ಮೆಂಟ್ಸ್ ಫುಲ್ಫಿಲ್ ಮಾಡಬೇಕಾದ್ರೆ ಹೋಗಿ ಬರಬೇಕಷ್ಟೇ. ಎಲ್ಲ ಒಳ್ಳೆ ಉಂಟು ಮ್ಯಾಂಗ್ಳೂರ್ ಏರ್ಪೋರ್ಟಲ್ಲಿ. ಒಂದು ಬೇಜಾರು ಏನಂದರೆ ಏನು ಪ್ರಯಾರಿಟಿ ಇಲ್ಲ. ನಿಮಗೆ ಪ್ರಾಯ ಆಗಿರಲಿ, ನಿಮ್ಮ ಕೈಯಲ್ಲಿ ಮಗು ಇರಲಿ, ನೀವು ಕ್ಯೂ ಅಲ್ಲಿ ನಿಲ್ಲಲೇಬೇಕು. ಇದೇ ಒಂದು ಬೇಜಾರದ ಸಂಗತಿ. ಆದಷ್ಟು ಬೇಗ ಪ್ರಯಾರಿಟಿ ಲೈನ್ ಮಾಡಲಿ ಎಂದು ನಾನು ಬಯಸ್ತೇನೆ ಅಷ್ಟೇ. ತುಂಬ ಜನರಿಗೆ ಇದರಿಂದ ಹೆಲ್ಪ್ ಆಗ್ತದೆ. ಚಿಕ್ಕ ಮಕ್ಕಳನ್ನು ತಗೊಂಡು ಟ್ರಾವೆಲ್ ಮಾಡೋದು, ಇಲ್ಲದೆ ಪ್ರಾಯದವ್ರಿಗೆ ಟ್ರಾವೆಲ್ ಮಾಡೋದು, ಇಲ್ಲದೆ ಈ ಆಟಿಸ್ಟಿಕ್ ಇರುವ ಮಕ್ಕಳೊಟ್ಟಿಗೆ ಟ್ರಾವೆಲ್ ಮಾಡೋದು ತುಂಬಾ ಕಷ್ಟ ಅಲ್ಲ. ಸೊ ಪ್ರಯಾರಿಟಿ ಲೈನ್ ಮಾಡಿದರೆ ಇಂಥವ್ರಿಗೆಲ್ಲ ತುಂಬ ಹೆಲ್ಪ್ ಆಗ್ತದೆ. ನಮ್ಮ ಇವತ್ತಿನ ಫ್ಲೈಟ್ ಇಂಡಿಗೋ, ಇದರಲ್ಲೇ ನಾವು ಬ್ಯಾಂಗ್ಳೂರ್ಗೆ ಈಗ ಹೋಗುದು. ಮಕ್ಕಳನ್ನು ಎಂಟರ್ಟೈನ್ ಹಿಡುದೇ ಒಂದು ದೊಡ್ಡ ಸಾಹಸ ಹೇಳ್ಬೋದಲ್ಲ. ಎಷ್ಟು ಎಂಟರ್ಟೈನ್ಮೆಂಟ್ ಕೊಟ್ಟರು ಸಾಕಾಗುದಿಲ್ಲ. ಇವಳ ಕೈಗೆ ಒಂದು ಟಿಶ್ಯೂ ಕೊಟ್ಟಿದ್ದೇನೆ ಆಯ್ತಾ. ಟಿಶ್ಯೂ ಕೊಟ್ಟು ಹೇಳಿದೆ ಎಲ್ಲೆಲ್ಲ ಗಲೀಜುಂಟು ಎಲ್ಲ ಒರೆಸಿ ಬಿಡು ಅಂತೀನಿ. ಪೈಪ್ಸ್ ಎಲ್ಲ ಒರೆಸಿ ಆಯ್ತು ನಮ್ದು. ಇನ್ನೊಂದು ಗ್ಲಾಸ್ ಒಂದು ಪೆಂಡಿಂಗ್. ಈ ಕ್ಯೂ ಅಲ್ಲಿ ನಿಲ್ವಷ್ಟರಲ್ಲಿ ಎಲ್ಲ ಗ್ಲಾಸ್ ಒರೆಸಿ ಆಗ್ತದೆ. ಅಷ್ಟು ದೊಡ್ಡ ಕ್ಯೂ ಉಂಟು ಮಾರೆ. ಫ್ಲೈಟ್ ಅಂತೂ ಫುಲ್ ಜಾಮ್ ಪ್ಯಾಕ್ಡ್ ಅಂತ ಹೇಳ್ಬೋದು. ಆಚೆ ಕಾಣುವ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ವಾಪಸ್ ದುಬೈಗೆ ಹೋಗ್ಲಿಕ್ಕೆ ಹೊರಟಿದೆ. ನಮ್ಮ ವಾಪಸ್ ಜರ್ನಿ ನೆನೆಸುವಾಗಂತೂ ಬೇಜಾರೋ ಬೇಜಾರಾಗ್ತದೆ ಮಾರೆ. ಇಂಡಿಗೋ ಫ್ಲೈಟಲ್ಲಿ ಲೆಗ್ ಸ್ಪೇಸ್ ನೋಡಿ, ಒಳ್ಳೆ ಲೆಗ್ ಸ್ಪೇಸ್ ಇತ್ತು. ಫ್ಲೈಟು ಸೀಟ್ ಎದುರಲ್ಲಿ ಎರಡು ಮ್ಯಾಗಝೀನ್ಸ್ ಉಂಟು. ಒಂದು ಮ್ಯಾಗಝೀನಲ್ಲಿ ಎಲ್ಲ ಫ್ಲೈಟ್ ಬಗ್ಗೆ ಬರೆದಿದೆ. ಎಷ್ಟು ಫ್ಲೈಟ್ಸ್ ಉಂಟು, ಎಲ್ಲಿ ಡೆಸ್ಟಿನೇಷನ್ಸಾಗಿ ಹೋಗ್ತದೆ, ಇಂಡಿಗೋ ಬಗ್ಗೆ, ಅವರ ಅಡ್ವರ್ಟೈಸ್ಮೆಂಟ್ಸ್ ಬಗ್ಗೆ, ಫುಲ್ ಅದೇ ಇದೆ ಆಯ್ತಾ ಒಂದು ಬುಕ್ಕಲ್ಲಿ. ಇನ್ನೊಂದು ಪ್ಯಾಂಪ್ಲೆಟಲ್ಲೆಲ್ಲ ಫ್ಲೈಟ್ ರೂಲ್ಸ್ ಹೇಳಿದ್ದಾರೆ ಆಯ್ತಾ. ಏನೆಲ್ಲ ಮಾಡಬೇಕು, ಹೆಂಗೆ ಕೂತ್ಕೊಳ್ಬೇಕು, ವಾಮಿಟಿಂಗ್ ಬಂದರೆ ಎಲ್ಲಿ ವಾಮಿಟ್ ಮಾಡಬೇಕು, ಎಮರ್ಜೆನ್ಸಿ ಲ್ಯಾಂಡಿಂಗಲ್ಲಿ ಎಂತೆಲ್ಲ ರೂಲ್ಸ್ ಉಂಟು ಅದೆಲ್ಲ ಬರೆದಿದೆ ಅಷ್ಟೇ. ಬ್ಯಾಂಗ್ಳೂರ್ದು ಫ್ಲೈಟ್ ಜಸ್ಟ್ 45 minutes ಆಯ್ತಾ. ಸೊ 45 minutes ಹೇಗೆ ನಮಗೆ ಪಾಸ್ ಆಯಿತು ಗೊತ್ತೇ ಆಗಲಿಲ್ಲ. ನಾವು 3.5 hours ಟ್ರಾವೆಲ್ ಮಾಡೋರಿಗೆ ಇದು ಆ್ಯಕ್ಚುಲಿ ತುಂಬ ಸ್ಮಾಲ್ ಡ್ಯೂರೇಷನ್ ಅಲ್ಲ. ಹೇಗೆ ಒಂದು ಟೈಮ್ ಪಾಸ್ ಆಗಿ ಹೋಯಿತು. ಬ್ಯಾಂಗ್ಳೂರು ನೋಡಿ ಎಷ್ಟು ಚೆನ್ನಾಗಿ ಅಂತ ಉಂಟಲ್ಲ ಮೇಲಿಂದ. ನಮಗೆ ವಿಂಡೋ ಸೀಟ್ ಸಿಗಲಿಲ್ಲ ಮಾರೆ, ಈ ಸೈಡ್ ಸೀಟ್ ಸಿಕ್ಕಿದ್ದು, ಅದರಿಂದಾಗಿ ಕರೆಕ್ಟ್ ಶೂಟ್ ಮಾಡಲಿಕ್ಕೆ ಆಗಲಿಲ್ಲ. ಇದೇ ನಾವು ಬಂದ ವಿಮಾನ ನೋಡಿ, ವಿಮಾನಕ್ಕೆ ಟಾ ಟಾ ಹೇಳುತ್ತಾ ಬಸ್ ಹತ್ತಿದೆವು. ಬಸ್ಸಿಂದ ಇಲ್ದ ಮೇಲೆ ಬ್ಯಾಗೇಜ್ ಎಲ್ಲ ಕಲೆಕ್ಟ್ ಮಾಡಿ ಇನ್ನೂ ಓಡಿ ಹೋಗಿ ಫ್ರೆಂಡನ್ನು ಅಪ್ಪಿ ಹಿಡಿಯುವಾ ಅಂತ ನೆನೆಸಿದ್ರು. ಫ್ರೆಂಡ್ ಕಾಲ್ ಮಾಡಿದ್ಲು, ಆಲ್ರೆಡಿ ಬಂದಿದ್ದಾಳಂತೆ ಏರ್ಪೋರ್ಟ್ ಹೊರಗೆ ಕಾಯ್ತಾ ಇದ್ದಾಳೆ. ಇನ್ನೂ ಹೋಗಿ ಅವಳನ್ನು ಅಪ್ಪಿ ಹಿಡಿದು ತುಂಬ ದಿನ ಆದ ಮೇಲೆ ಸಿಕ್ಕುದಲ್ಲ ಮಾರೆ, ಅದು ಖುಷಿಯೇ ಬೇರೆ. ಫುಲ್ ಎಕ್ಸೈಟೆಡ್ ಅಲ್ಲಿ ಹೋಗ್ತಾ ಇದ್ದೇವೆ ನಾನು ಮತ್ತೆ ಕಿಯಾರ ಮತ್ತೆ ನಮ್ಮ 3 bags. ಹೋದೆವು ಹೋದೆವು ಹೋದೆವು, ನಾನು ನೆಕಡಿಕೊಂಡು ಹೊರಗೆ ಬಂದು ನಿಲ್ಲುದು. ನನ್ನ ಫ್ರೆಂಡ್ ಇವಳು ಸುಮ್ಮನೆ ಬಂದು ನಿಲ್ಲುವಳಲ್ಲ, ಎಲ್ಲಿಯಾದರೂ ಅಡುಗೆ ಕೂತಿದ್ದಾಳೆ ಅಂತೇಳಿ ನಾನು ನೆಗಡುದು ಹೊರಗೆ ಬಂದು. ನೆಗಡಿದೆ ನೆಗಡಿದೆ, 5 minutes ನೆಗಡಿಕೊಂಡಿದ್ದೆ. ಅಲ್ಲಿದ್ದವರೆಲ್ಲ ನನ್ನನ್ನು ನೋಡ್ತಿದ್ರು, ಇವಳಿಗೆ ಏನು ಸುರಾಗಿದೆ ಅಂತೇಳಿ. 5 minutes ಆದಮೇಲೆ ಏನೂ ಇಲ್ಲಿ ಗಡ್ಬಡಿ ಇದೆ ಅಂತ ಗೊತ್ತಾಯಿತು. ಗಡ್ಬಡಿ ಇದ್ದದಕ್ಕೆ ನಾನು ಕಾಲ್ ಮಾಡಿದೆ ಅವಳಿಗೆ. ಕಾಲ್ ಮಾಡಿ ಬಂದಿದ್ದೀರಾ ಅಂತ ಸ್ವಲ್ಪ ಸಂಶಯವಾಗಿ ಕೇಳಿದೆ. ಅವಳು ಹೂ ಕಣೆ ಬಂದಿದ್ದೇನೆ, ಎಲ್ಲಿದ್ದೆ ನೀನು, ಕಾಂತನೆ ಇಲ್ಲ ಅಂತ ಹೇಳಿದ್ಲು. ಅದಕ್ಕೆ ನಾನು ಹೇಳಿದೆ ಎಲ್ಲಿದ್ದಪ್ಪ, ಅವಳು ಹೇಳಿದ್ಲು ನಾನು ಟರ್ಮಿನಲ್ 2 ಇದ್ದಾನೆ ನೋಡು ಅಂತೇಳಿ. ನಾನು ಹೇಳಿದೆ ಅಕ್ಕ ನಾನು ಟರ್ಮಿನಲ್ 1 ಇದ್ದಾನೆ ಅಂತ ಹೇಳಿದೆ. ಅವಳು ಎಷ್ಟು ಹುಷಾರಂದ್ರೆ ಅವಳು ಟರ್ಮಿನಲ್ 2 ಸೆಕ್ಯೂರಿಟಿನವರ ಹಿಂದೆ ಹೋಗಿ ಅಡುಗೆ ಕೂತಿದ್ದಾಳಂತೆ. ಅವಳು ಕಾಯದಂತೆ ಈಗ ಬರ್ತಾಳೆ ಈಗ ಬರ್ತಾಳೆ ಅಂತೇಳಿ. ತುಂಬ ಹೊತ್ತು ಬರದ ಕಾರಣ ಅವಳು ಮತ್ತೆ ನೋಡಿದಂತೆ ಇವಳು ಎಲ್ಲಿ ಹೋಗಿದ್ದಾಳೆ. ನನ್ನ ಕಾಲ್ ಬರೋಕೆ ಅವಳಿಗೆ ಶಾಕ್ ಆಯಿತು. ಅವರು ಗಂಡ ಹೆಂಡತಿ ನೀನಾ ನಾನಾ ನಾನಾ ನೀನ ಅಂತ ಹೇಳಿ 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 ಅಂತೂ ಇಂತೂ ಟರ್ಮಿನಲ್ 1 ಮುಟ್ಟಿದ್ರು. ಇವಳೇ ನೋಡಿ, ಇವಳೇ ನನ್ನ ಬ್ರೇನಿ ಸುಂದರವಾದ ಫ್ರೆಂಡ್. ಇವಳ ಹೆಸರು ಸೌಮ್ಯ ಅಂತೀಳಿ. ಇವಳು ಇವಳ ಗಂಡ ಹಾಗೂ 2 ಜೊತೆ ಬ್ಯಾಂಗ್ಳೂರಲ್ಲಿ ಇರುದು. ನಾನು SDM ಡಿಗ್ರಿ ಮಾಡುವಾಗ ನನಗೆ ಸೌಮ್ಯ ಪರಿಚಯವಾಗಿ ಅಲ್ಲಿ ಸ್ಟಾರ್ಟ್ ಆದ ಫ್ರೆಂಡ್ಶಿಪ್. ಇನ್ನೂ ನಮ್ಮ ಫ್ರೆಂಡ್ಶಿಪ್ ಕಂಟಿನ್ಯೂ ಆಗ್ತದೆ, ಇನ್ನೂ ಲೈಫ್ ಲಾಂಗ್ ಕಂಟಿನ್ಯೂ ಆಗಲಿ ಅಂತಲ್ಲಿ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ತೇನೆ ಅಷ್ಟೇ. ಸೌಮ್ಯ ಜೊತೆ ನಾನು ಎಲ್ಲ ಶೇರ್ ಮಾಡ್ತೀನಿ. ನಮ್ಮೆಲ್ಲರಿಗೆ ಸಹ ತುಂಬ ಫ್ರೆಂಡ್ಸ್ ಇರ್ತಾರಲ್ಲ, ಬಟ್ ತುಂಬ ಫ್ರೆಂಡ್ಸ್ ಜೊತೆ ಎಲ್ಲವೂ ಶೇರ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಆದರೆ ಆ ಒಂದು ಫ್ರೆಂಡ್ ಇರ್ತಾರೆ, ಆ ಒಂದು ಫ್ರೆಂಡ್ ಜೊತೆ ನಾವು ಆಲ್ಮೋಸ್ಟ್ ಎಲ್ಲ ಶೇರ್ ಮಾಡ್ತೀವಿ. ಸೊ ಅದೇ ನನ್ನ ಫ್ರೆಂಡ್ ಸೌಮ್ಯ. ಅವಳ ಹಸ್ಬೆಂಡ್ ಕೊಟ್ರೇಶ್
ಕೊಟ್ರೇಶ್ ಇನ್ನೂ ಫ್ರೆಂಡ್ಲಿ. ಯಾವಾಗ್ಲೂ ನಾವು ಫ್ರೆಂಡ್ಸೇ ಒಳ್ಳೆದ್ರೆ ಸಾಕಾಗುದಿಲ್ಲ ಅಲ್ಲ, ಯಾಕಂದ್ರೆ ಮೀಟ್ ಆಗಲಿಕ್ಕೆ ನಮ್ಮ ಹಸ್ಬೆಂಡ್ಸ್ನೂ ಹಾಗೆ ಆಪರ್ಚುನಿಟಿ ಮಾಡಿಕೊಡ್ಬೇಕು. ಅವರ ಒಳ್ಳೆತನದಿಂದಲೇ ನಮಗೆ ಮೀಟ್ ಆಗಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದಲ್ಲ. ನಾಯಲ್ ಹಾಗೂ ಕೊಟ್ರೇಶ್ಗೆ ದೊಡ್ಡ ನಮಸ್ಕಾರ ಮಾಡ್ತಾ ನಾವು ಏರ್ಪೋರ್ಟ್ ಇಂದ ಹೊರಗೆ ಹೋಗ್ತಾ ಇದ್ದೀವಿ. ಇದೇ ಕೆಂಪೇಗೌಡ ಸ್ಟ್ಯಾಚು ನೋಡಿ, ಎಷ್ಟು ಚಂದಾಗಿ ಮಾಡಿದಾರಲ್ಲ. ಬ್ಯಾಂಗ್ಳೂರ್ದು ವೆದರ್ ಹೇಳಬೇಕಾದ್ರೆ, ನಾನು ಮುಂಚೆ ಬರುವಾಗ ತುಂಬ ತಂಪು, ಬ್ಯಾಂಗ್ಳೂರ್ ಅಂದ್ರೆ ವೆರಿ ಕೋಲ್ಡ್, ಯಾ ವೆರಿ ಕೋಲ್ಡ್ ಚಿಲ್ಡ್ ವೆದರ್ ಅಂತ ಎಲ್ಲ ನನ್ನ ಫ್ರೆಂಡ್ಸ್ ಹೇಳ್ತಿದ್ರು. ಈಗ ಬಂದಾಗ ಮ್ಯಾಂಗ್ಳೂರ್ಗಿಂತ ಬೆಟರ್ ಹೇಳ್ಬೋದು, ಬಟ್ ಓಕೆ ಓಕೆ ಆಯ್ತಾ, ಸ್ವಲ್ಪ ಶೆಕೆ ಉಂಟು, ಮುಂಚಿನಾಗೆ ತಂಪು ಉಂಟಂತ ಹೇಳಲಿಕ್ಕೆ ಆಗುದಿಲ್ಲ. ಅಂತೂ ಇಂತೂ ಮನೆ ಮುಟ್ಟಿದೆವು. ಇದೇ ಅವಳ ಮನೆ, ವೆಲ್ ಪ್ಲ್ಯಾನ್ಡ್ ಹೌಸ್ ಅಂತಲೇ ಹೇಳ್ಬೋದು. ಮುಟ್ಟಿದ ಕೂಡಲೇ ಬಿಸಿ ಬಿಸಿಯಾದ ದೋಸೆ ಮಾಡಿಕೊಟ್ಲು ನನ್ನ ಫ್ರೆಂಡ್. ಉತ್ತರ ಕರ್ನಾಟಕದಲ್ಲಿ ಚಟ್ನಿ ಹುಡಿ ತುಂಬ ಇಂಪಾರ್ಟೆಂಟ್ ಆಯ್ತಾ, ನಮಗೆಲ್ಲ ಹೇಗೆ ಕೊಕೊನಟ್ ಇಂಪಾರ್ಟೆಂಟ್, ಹಾಗೆ ಅವ್ರಿಗೆ ಗ್ರೌಂಡ್ನಟ್ ತುಂಬ, ಕಡಲೆಕಾಯಿ ತುಂಬ ಇಂಪಾರ್ಟೆಂಟ್. ಇದರ ರೆಸಿಪಿ ನಾನು ಡೆಫಿನೆಟ್ಲಿ ಶೇರ್ ಮಾಡ್ತೇನೆ ಆಯ್ತಾ. ಹೋಗಿ ನಾವು ಸ್ವಲ್ಪ ಸೆಟಲ್ ಆದ ಮೇಲೆ ಅವಳ ದೊಡ್ಡ ಮಗಳು ಬಂದ್ಲು. ಇವಳ ಹೆಸರು ಆದ್ಯ, ಸೌಮ್ಯನ ಚಿಕ್ಕ ಮಗಳ ಹೆಸರು ಸಿಯಾರ. ಆದ್ಯ ಹಾಗೂ ಕಿಯಾರ, ಓ ದೇವರೇ, ಜನುಮ ಜನುಮದ ಅನುಬಂಧ ಅಂತ ಹೇಳ್ಬೋದು. ಇಬ್ರಿಗೂ ಒಬ್ಬರನ್ನೊಬ್ಬರಂದ್ರೆ ತುಂಬ ಇಷ್ಟ. ಕಿಯಾರಗೆ ಅವಳಿಗಿಂತ ದೊಡ್ಡ ಇರುವ ಮಕ್ಕಳು ತುಂಬ ಇಷ್ಟ, ಯಾಕಂದ್ರೆ ಅವ್ರು ಅಂಡರ್ಸ್ಟ್ಯಾಂಡ್ ಮಾಡ್ತಾರಲ್ಲ. ಮಕ್ಕಳೆಲ್ಲ ಸೇರಿದಾಗ ಅವ್ರು ಆಡುದು ನೋಡಿದೆ ಒಂದು ಗಮ್ಮತ್ತಲ್ಲ. ನಾವೆಲ್ಲರೂ ಸಹ ಈಗ ಹೊರಟು ಮಾಲ್ ಆಫ್ ದಿ ಏಷ್ಯಾಗೆ ಹೋಗ್ಬೇಕು ಎಂಬುದಾಗಿ ಎಲ್ಲ ಈ ಚಿಂಟಿ ಪಿಂಟಿ ಪುಂಟು ಎಲ್ಲ ಒಂದ್ ಸ್ವಲ್ಪ ಪ್ಯಾಕಪ್ ಮಾಡಿ ಹೋಗ್ತಾ ಇದ್ದೇವೆ ರಿಕ್ಷಾದಲ್ಲಿ. ಈ ಮಕ್ಕಳನ್ನೆಲ್ಲ ಪ್ಯಾಕಪ್ ಮಾಡಿ ಹೊರಡಿಸಿ ಕುತ್ಕೊಳಿಸಿ ಹೋಗುವಾಗಲೇ ಹೊತ್ತಾಗಿ ಹೋಗ್ತದೆ, ಟೈಮ್ ಹೋಗುದೇ ಗೊತ್ತಾಗುದಿಲ್ಲ. ಇಡೀ ಬ್ಯಾಂಗ್ಳೂರ್ ಸುತ್ತಬೇಕಾದ್ರೆ ಒಂದು ವರ್ಷನೂ ಸಾಕಾಗುದಿಲ್ಲ ಈ ಮಕ್ಕಳ ಜೊತೆ. ನನ್ನ ಫ್ರೆಂಡ್ ಹಾಗೂ ಅವರ ಫ್ಯಾಮಿಲಿ ಇರುವುದು ಯಲಹಂಕದಲ್ಲಿ. ನನ್ನ ಇನ್ನೊಂದು ಫ್ರೆಂಡ್ಸ್ ಎಲ್ಲ ಇದ್ದಾರೆ, ಅವರು ಜಯನಗರದಲ್ಲಿ ಇರುವುದು. ಇದು ಡಿಫರೆಂಟ್ ಪಾರ್ಟ್ ಆಫ್ ದ ವರ್ಲ್ಡ್ ಅಂತ ಹೇಳ್ಬೋದು. ಈ ಎರಡು ಜಾಯಿಂಟ್ಸ್ ಅನ್ನು ಸಿಗ್ಲಿಕ್ಕೆ ಉಂಟಲ್ಲ, ಅಷ್ಟು ಟ್ರಾಫಿಕ್ ಅನ್ನು ಪಾಸ್ ಆಗಿ ಹೋಗ್ಬೇಕು. ಅವಳು ಮ್ಯಾಂಗ್ಳೂರ್ನವಳೆ, ರವೀನಾ ಎಂಬುದಾಗಿ. ಅವಳಿಗೆ ನಾನು ಹೇಳಿದೆ, ನೀನು ಮ್ಯಾಂಗ್ಳೂರ್ಗೆ ಬಾ ಮಾರ, ಇದೀ ನಾವು ಮ್ಯಾಂಗ್ಳೂರಲ್ಲೇ ಸಿಕ್ಕಿಬಿಡುವ ಅಂತೇಳಿ. ಈ ಟ್ರಾಫಿಕ್ಕಿಂದ ಆಗುದಿಲ್ಲ ಮಾರೆ. ಇದುವೇ ಮಾಲ್ ಆಫ್ ಏಷ್ಯಾ ಆಯ್ತಾ. ಬ್ಯಾಂಗ್ಳೂರ್ದು ಒನ್ ಆಫ್ ದ ಲಕ್ಸುರಿ ಮಾಲ್ ಅಂತ ಹೇಳ್ಬೋದು. ಇಲ್ಲಿ ಎಲ್ಲ ದೊಡ್ಡ ಬ್ರ್ಯಾಂಡ್ಸ್ ಇಲ್ಲಿ ಇದ್ದಾರೆ. ಸೊ ನಿಮ್ಗೆ ಯಾವ್ದಾದ್ರು ಬ್ರ್ಯಾಂಡ್ ಶಾಪಿಂಗ್ ಮಾಡ್ಬೇಕಾದ್ರೆ ಇದು ರೈಟ್ ಪ್ಲೇಸ್ ನಿಮ್ಗೆ. ಈ ಮಾಲ್ ಅಂತೂ ಒಳ್ಳೆ ಲಕ್ಸುರಿಯಾಗಿ ಉಂಟಾಯ್ತಾ. ಎಂಟ್ರಿ ಅಂತೂ ಹೇಳದೆ ಬೇಡ, ಯಾವ ದುಬೈ ಮಾಲ್ಗಿಂತ ಕಮ್ಮಿ ಇಲ್ಲ ಮಾರೆ. ನನ್ನ ಫ್ರೆಂಡ್ ಅಂತೂ ಒಳ್ಳೆ ಕಾಮಿಡಿ ಪರ್ಸನ್ ಆಯ್ತಾ. ಆಫ್ ಕ್ಯಾಮರಾ ಆನ್ ಕ್ಯಾಮರಾ ಬಂದ ಕೂಡಲೇ ಅವಳು ಖಾಲಿ ಸ್ಮೈಲ್ ಮಾಡ್ತಾಳೆ, ಬೇರೇನು ಮಾಡಲ್ಲ, ಜೋಕ್ಸ್ ಅಂತೂ ಮಾಡದೇ ಇಲ್ಲ. ಇದು ಮಾಲ್ದು ಮೇನ್ ಎಂಟ್ರೆನ್ಸ್. ಮಾಲ್ ಅಂತೂ ಒಳ್ಳೆ ಗ್ರ್ಯಾಂಡ್ ಆಗಿ ಇಂಟೀರಿಯರ್ಸ್ ಮಾಡಿದ್ದಾರೆ ಆಯ್ತಾ. ಚಾಂಡ್ಲರ್ಸ್ ಇರಲಿ, ಆ ಇಂಟೀರಿಯರ್ಸ್ದು ಕಲರ್ಸ್ ಇರಲಿ, ಲೈಟ್ಸ್ ಇರಲಿ, ಎಲ್ಲ ಪರ್ಫೆಕ್ಟ್ ಅಂತ ಹೇಳ್ಬೋದು. ಬ್ಯಾಂಗ್ಳೂರ್ಗೆ ಬಂದರೆ ಈ ಒಂದು ಮಾಲ್ಗೆ ವಿಸಿಟ್ ಮಾಡಿ ಆಯ್ತಾ. ಶಾಪಿಂಗ್ ಮಾಡಲಿಲ್ಲ ದಿವಸ ಚಿಂತಿಲ್ಲ ಮಾರೆ, ಬಂದು ನೋಡಿ ಹೋಗೋದೇ ಒಂದು ಮಜಾ ಅಲ್ಲ. ಉಂಟು ಸೌಮ್ಯ ಮಕ್ಳ ಜೊತೆ ಬಂದು ಫೀಲಿಂಗ್ ಹೇಳು, ವಾಪಸ್ ಹೋಗೋಣ, ಸ್ಪೀಚ್ಲೆಸ್ ಆಗಿದ್ದೇವೆ ಎರಡು ತಾಯಿಯಲ್ಲಿ. ಮಕ್ಕಳೊಟ್ಟಿಗೆ ಮಾಲಿಗೆ ಬಂದ್ರೆ ಸುಖ ಉಂಟವಾರೆ. ಓ ದೇವರೇ, ಮೂರು ಮಕ್ಕಳು ಮೂರು ದಿಕ್ಕಲ್ಲಿ ಓಡ್ತಾ ಇದ್ದಾರೆ. ಈ ಮೂರನ್ನು ಕಲೆಕ್ಟ್ ಮಾಡುವುದೇ ನಮ್ಗೆ ಆಗಿದೆ.
ಈ ಮೂವರು ಸಿಕ್ಕುವಷ್ಟರಲ್ಲಿ ನಮ್ಮ ಎನರ್ಜಿ ಅರ್ಧ ಡ್ರೌನ್ ಆಗಿರ್ತದೆ. ಮಾಲ್ ಬಿಟ್ಟು ಇಲ್ಲಿ ನಡೀಲಿಕ್ಕೆ ಸಹ ಶಕ್ತಿ ಇಲ್ಲ ಮಾರೆ. ನಿಮ್ಮ ಹತ್ರ ತುಂಬ ಟೈಮ್ ಇದ್ರೆ ಇಲ್ಲಿ ಆರಾಮ್ಸಿ ಬಂದು ಫುಲ್ ಮಾಲ್ ಒಳ್ಳೆ ರೀತಿಯಲ್ಲಿ ಎಕ್ಸ್ಪ್ಲೋರ್ ಮಾಡ್ಬೋದು ಆಯ್ತಾ? ಅಷ್ಟು ದೊಡ್ಡ ಉಂಟು ಇದು ಮಾಲ್, ತುಂಬ ಟೈಮ್ ಬೇಕು ಹಾಗೂ ಎನರ್ಜಿ ಸಹ ಬೇಕು ಮಾರೆ. ಈ ಮಕ್ಕಳ ಜೊತೆ ಬಂದರೆ ಎನರ್ಜಿ ಅಂತೂ ಇರೋದೇ ಇಲ್ಲ, ಯಾಕಂದ್ರೆ ಅವರ ಹಿಂದೆ ಹೋಗೋದೇ ಒಂದು ಟಾಸ್ಕ್ ಆಗಿ ಹೋಗ್ತದಲ್ಲ. ನಡೆದು ನಡೆದು ಸಾಕಾಯ್ತು. ಪಪ್ಪಾಯ್ಸ್ ಇಂದ ಚಿಕನ್ ಹಾಗೂ ಸ್ವಲ್ಪ ಫ್ರೆಂಚ್ ಫ್ರೈಸ್ ಆರ್ಡರ್ ಮಾಡಿದೆವು ಮಕ್ಕಳಿಗೂ ಹಾಗೂ ನಮಗೆ ಸಹ. ಕುತ್ಕೊಂಡು ತಿಂದೆವು, ಸ್ವಲ್ಪ ರಿಲ್ಯಾಕ್ಸ್ ಆಗಿ ಇನ್ನು ಕಂಟಿನ್ಯೂ ಮಾಡುವ ಅಂತೀನಿ. ಮಕ್ಕಳ ಜೊತೆ ಬಂದಾಗ ಒಂದು ಫೋಟೋ ತೆಗೆಸಲಿಕ್ಕೆ ಸಹ ಆಗುದಿಲ್ಲ ಮಾರೆ, ಅವ್ರು ನಿಲ್ಲದೇ ಇಲ್ಲ. ಒಬ್ಬರು ನಿಲ್ತರೆ ಇನ್ನೊಬ್ಬರು ಓಡಿ ಹೋಗ್ತಾರೆ. ಅಂತಿಂತು ಹೊಟ್ಟೆ ಸ್ವಲ್ಪ ಗಟ್ಟಿ ಮಾಡಿದೆವು. ಈಗ ಸೀದಾ ಮನೆಗೆ ಹೋಗುವ, ಇನ್ನು ರೆಸ್ಟ್ ಮಾಡುವ ಅಂತೀನಿ. ಮನೆಗೆ ಹೋಗುವಾಗ ತುಂಬ ಅಂಗಡಿ ಕಾಣ್ತದಲ್ಲ, ಮಕ್ಕಳು ಬಿಡ್ತಾರಾ? ನನ್ನ ಮಗಳು ಜ್ಯೂಸ್ ಬೇಕು ಜ್ಯೂಸ್ ಬೇಕು ಅಂತ ಹೇಳಿದ್ಲು. ಇರಲಿ ಬಿಡಿ, ಜ್ಯೂಸ್ ಅಂತ ಕೇಳಿದಲ್ಲ ಕೊಡುವ ಅಂತೇಳಿ ಪೈನಾಪಲ್ ಜ್ಯೂಸ್ ಕುಡಿದು ಬಿಟ್ಲು. ಆ ನಂತರ ಟೈಮ್ ಝೋನ್ ಅಂತೇಳಿ ಪುನಃ ಒಳಗೆ ಬಂದರು. ಆಡುವ ಅಂತೀಳಿ. ಟೈಮ್ ಝೋನಲ್ಲಿ ನಮಗೆ ಟೈಮ್ ತುಂಬ ಕಮ್ಮಿ ಇದ್ದ ಕಾರಣ ನಾವು ಸ್ವಲ್ಪ ಕನ್ವಿನ್ಸ್ ಮಾಡಿ ಅಲ್ಲಿಂದ ಓಡಿಬಿಟ್ಟೆವು. ಇದುವೇ ಮಾಲ್ದು ಗ್ರ್ಯಾಂಡ್ ಎಂಟ್ರೆನ್ಸ್ ನೋಡಿ, ಎಷ್ಟು ಚಂದ ಹಾಗೂ ಹ್ಯಾಪ್ನಿಂಗ್ ಮಾಡಿದಾರಲ್ಲ. ಇದು ಒಳ್ಳೆ ಫೋಟೋ ಹಾಗೂ ವಿಡಿಯೋ ಸ್ಪಾಟ್ ಆಯ್ತಾ? ಇದು ಒನ್ ಆಫ್ ದ ಮೋಸ್ಟ್ ಹ್ಯಾಪ್ನಿಂಗ್ ಮಾಲ್ ಅಂತ ಹೇಳ್ಬೋದು ಬ್ಯಾಂಗ್ಳೂರಲ್ಲಿ. ತುಂಬ ಇನ್ಫ್ಲೂಯೆನ್ಸರ್ಸ್ ಹಾಗೂ ವ್ಲಾಗರ್ಸ್ ಇಲ್ಲಿ ಬರ್ತಾರೆ ಶೂಟ್ ಮಾಡಲಿಕ್ಕೆ. ಅಂತಿಂತೂ ಮಾಲ್ ನೋಡಿ ಆಯ್ತು, ಇನ್ನು ಸೀದಾ ಮನೆಗೆ ಬಂದೆವು. ಸೌಮ್ಯ ಹಾಗೂ ಅವ್ರ ಮನೆಯವರು ಎಲ್ಲರೂ ಸಹ ವೆಜಿಟೇರಿಯನ್ಸ್ ಆಯ್ತಾ? ಮಾತ್ರ ಅವರು ಎಗ್ ತಿಂತಾರೆ, ಬೇರೆ ಎಂತ ಸಹ ನಾನ್ ವೆಜ್ ತಿನ್ನೋದಿಲ್ಲ ಎಕ್ಸೆಪ್ಟ್ ಎಗ್. ನಾವು ತುಂಬ ನಾನ್ ವೆಜ್ ಪ್ರಿಯರಲ್ಲ ಮಾರೆ, ನಮಗೆ ನಾನ್ ವೆಜ್ ಅಂದರೆ ತುಂಬ ಹತ್ತಿರ. ಕೊಟ್ರೇಶ್ ನನಗೋಸ್ಕರ ಎಗ್ ಆಮ್ಲೆಟ್ ಮಾಡ್ತಿದ್ದಾರೆ. ಎಲ್ಲರಿಗೆ ಸಹ ಎಗ್ ಆಮ್ಲೆಟ್ ಟ್ರೀಟ್ ಕೊಟ್ರೇಶ್ ಲೆಕ್ಕದಲ್ಲಿ. ಎಂತ ಪ್ರೀತಿಯ ಜೆಸ್ಚರ್ ಅಲ್ಲ, ಖುಷಿ ಆಯ್ತಂತೂ ಗಮ್ಮತ್ ಊಟ ಮಾಡಿದೆವು. ಹೀಗೆಲ್ಲ ಒಟ್ಟಿಗೆ ಕೂಡುವಾಗ ಕುತ್ಕೊಂಡು ಗಾಸಿಪ್ ಮಾಡ್ತಾ ತಿಂತ ನೆಗಡ್ತಾ ಅದೇ ಒಂದು ಮಜಾ ಅಂತ ಹೇಳ್ಬೋದು. ಡಿನ್ನರ್ಗೆ ಕಾಜು ಮಸಾಲ ಹಾಗೂ ರೋಟಿ ಆರ್ಡರ್ ಮಾಡಿದ್ರು. ನಾನು ಫಸ್ಟ್ ಟೈಮ್ ಕಾಜು ಮಸಾಲ ತಿಂದದು, ತುಂಬ ಟೇಸ್ಟಿ ಇತ್ತು ಆಯ್ತಾ? ಸಮ್ ವಾಟ್ ಸಿಮಿಲರ್ ಟು ಬಟರ್ ಚಿಕನ್ ಅಂತ ಹೇಳ್ಬೋದು. ಮುಖ ಅಂತೂ ಫುಲ್ ಡಲ್ ಆಗಿದೆ, ಅಂದ್ರೆ ಬೆಳಗಿನ ಟ್ರಾವೆಲ್ ಎಲ್ಲ ಮಾಡಿ ತುಂಬ ಸಾಕಾಗಿದೆ ಆಯ್ತಾ? ಸೌಮ್ಯನವರು ಅವರ ಡಿನ್ನರ್ ಜೊತೆ ಒಂದು ಚೂರ್ ಪೀಸ್ ಆನಿಯನ್ಸ್ ತಿಂತಾರೆ ಆಯ್ತಾ? ಇದು ಬಾರಿ ಒಳ್ಳೆ ಹೆಲ್ತಿಗೆ, ಬ್ಲಡ್ ಪ್ಯೂರಿಫೈ ಮಾಡ್ತದೆ. ನಮ್ಮ ಆಚೆಲ್ಲ ಕಮ್ಮಿ ಅಲ್ಲ ಆನಿಯನ್ ಹೀಗೆ ತಿನ್ನೋದು, ಬಟ್ ಸ್ಯಾಲಡ್ಸ್ ಅಲ್ಲಿ ತಿಂದ್ರೆ ಸಹ ಬಾರಿ ಒಳ್ಳೇದಾಯ್ತಾ? ಅಂತಿಂತು ಮಕ್ಕಳನ್ನ ನೋಡ್ತಾ ಟೈಮ್ ಪಾಸ್ ಆದದ್ದು ಗೊತ್ತೇ ಇಲ್ಲ. ಮಕ್ಕಳ ಪ್ರೀತಿ ಪ್ಯೂರ್ ಲವ್ ಹಾಗೂ ಅವರ ಇನ್ನೋಸೆನ್ಸ್ ಲೆವೆಲೇ ಬೇರೆ ಅಲ್ಲ. ಈ ಇಬ್ಬರು ಚಿಂಟು ನೋಡದೇ ಖುಷಿ. ಬ್ಯಾಂಗ್ಳೂರ್ಗೆ ಬಂದ ಮೇಲೆ ಫ್ರೆಂಡ್ ಜೊತೆ ಹೇಗೆ ದಿನ ಹೋಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಆದಷ್ಟು ಪ್ಲೇಸಸನ್ನು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ, ಯಾಕಂದರೆ ಮಕ್ಕಳಿದ್ದಾರಲ್ಲ, ಮಕ್ಕಳಿದ್ದ ಕಾರಣ ಹೆಚ್ಚು ಪ್ಲೇಸನ್ನು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಆಗುದಿಲ್ಲ. ಒಂದು 5 ನಿಮಿಷ ಹೋದ ಕೂಡಲೇ ಒಬ್ಬರಿಗೆ ವಾಶ್ರೂಮ್ ಆದರೆ ಇನ್ನೊಬ್ಬರಿಗೆ ಹಸುವೆ, ಇನ್ನೊಬ್ಬರಿಗೆ ಹಸುವೆ ಅಂದರೆ ಇನ್ನೊಬ್ಬರಿಗೆ ನಿದ್ದೆ ಬರ್ತದೆ. ಸೊ ಇದೇ ನಡೀತಾ ಉಂಟು. ಕಷ್ಟ ಆಗ್ತದಲ್ಲ ಮಕ್ಕಳೊಟ್ಟಿಗೆ ಟ್ರಾವೆಲ್ ಮಾಡಲಿಕ್ಕೆ. ಆದಷ್ಟು ಎಕ್ಸ್ಪ್ಲೋರ್ ಮಾಡ್ತೇನೆ. ಇನ್ನು ಇಲ್ಲಿಂದ ನಾನು ಬಾಂಬೆಗೆ ಸಹ ಟ್ರಾವೆಲ್ ಮಾಡ್ತೇನೆ. ಟ್ಯೂಸ್ಡೇಗೆ ನಾನು ಬಾಂಬೆಗೆ ಟ್ರಾವೆಲ್ ಮಾಡ್ತಿದ್ದೇನೆ ಇಲ್ಲಿಂದ. ಸೊ ಅದು ವ್ಲಾಗ್ಸ್ ಇನ್ನು ನೋಡಲಿಕ್ಕೆ ಸಿಗ್ತದೆ, ನನ್ನ ಎಲ್ಲ ಫ್ಯಾಮಿಲಿಯನ್ನು ನೋಡಲಿಕ್ಕೆ ಸಹ ಸಿಗ್ತದೆ. ಸೌಮ್ಯ, ಅವಳ ಗಂಡ, 2 ಮಕ್ಕಳು ಹಾಗೆ ಅವರ ಮಾವ ಒಟ್ಟಿಗೆ ಇರೋದು ಆಯ್ತಾ? ಮನೆ ಅಂತೂ ಸೂಪರ್ ಆಗಿದೆ, ನಾನು ಹೊರಗಿಂದ ತೋರಿಸ್ತೇನೆ ಆಯ್ತಾ ನಿಮಗೆ. ಇನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ. ನೆಕ್ಸ್ಟ್ ವ್ಲಾಗ್ ಸಹ ಬ್ಯಾಂಗ್ಳೂರ್ದೇ ಇರ್ತದೆ, ಕಂಟಿನ್ಯೂ ಮಾಡ್ತೇನೆ. ಈ ವ್ಲಾಗ್ ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಲ್ಲದ್ರೆ ಇನ್ನಾದರೂ ಮಾಡಿ ಆಯ್ತಾ? ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ ಅಲ್ಲ, ಅಷ್ಟರವರೆಗೆ ಟೇಕ್ ಕೇರ್. Bye-bye. Here we meet once again.